The students, in the last class we can see on someone how to calculate the hints, adjustments. So let us say one more sum on the simple hints. So job number 718 was commenced on 10th October 2013 and completed on 1st November 2013. Materials were used for 6,600 direct expenses. The prime card direct first account. So labor charge directly to the job was 400 against direct expense. Other information were as follows. Mission number 215, use it for 40 hours. Mission hour rate is 3.5. Hope you remember now once the sum made the job cost sheet mele. It's second sum. So either other now mission hour rate calculate made. They will give you the number of hours and rate overall amount could you should calculate in working notes. But here they can give directly. What is the mission number, how many hours they used and what is the rate per hour. So 40 hours into 3.5. The mission number is 169, used for 30 hours, the mission hour rate is rupees 4. Here also they have given directly. And 6 welders worked in a job for 5 days and 8 hours each. The direct labor hour rate for welders is 20 paise. That we will see while doing the sum. So again it's a factory overhead because welders worked for the factory purpose. And adjustment nodi, other expenses for of the concern not apportioned for calculating the mission hour and the direct hour rates amounted to rupees 20,000. Total direct wages for the period during 20,000. So the previous year information kottidane. So other expenditures kottilla, but they have given other expenditures 20,000 they have law previous year cost sheet, last cost sheet only. ಅದ್ರ ಜೊತೆಗೆ ಡೈರೆಕ್ಟ್ ಡೈರೆಕ್ಟ್ ವೇಜಸ್ ಕೂಡ 20,000 ಇದೆ. ಸೊ 20,000 ಇದೆ. ಸೊ ವಾಟ್ ದೇ ಹಾವ್ ಗಿವನ್ ಅದರ್ ಎಕ್ಸ್ಪೆನ್ಸಸ್ ದ ದೇ ಶುಡ್ ನಾಟ್ ಅಪೋರ್ಷನ್ ದಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಅದರ್ ಎಕ್ಸ್ಪೆನ್ಸಸ್ ಟು ಆಸ್ ಅ ಪರ್ಸೆಂಟೇಜ್ ಆಫ್ ಡೈರೆಕ್ಟ್ ವೇಜಸ್. ಸೊ ಅದು ಒಂದು ಅಡ್ಜಸ್ಟ್ಮೆಂಟ್ ನಾವು ಮಾಡಬೇಕಾಗತ್ತೆ. ಸೊ ಫಸ್ಟ್ ಯಾವ ಥರ ಮಾಡೋದು, ಸೊ ಲುಕ್ ಅಟ್ ದ ನೋಟ್. ಫಸ್ಟ್ ವರ್ಕ್ ನೋಟ್, ಅದರ್ ಎಕ್ಸ್ಪೆನ್ಸಸ್ ಆರ್ ಚಾರ್ಜ್ ಡಟ್ 100% ಆಫ್ ಡೈರೆಕ್ಟ್ ವೇಜಸ್ ಎಸ್ ಕ್ಯಾಲ್ಕುಲೇಟೆಡ್ ಬಿಲೋ. ಸೊ ದ ಪ್ರಪೋರ್ಷನೇಟ್ ನಾವು ಲಾಸ್ಟ್ ಇಯರ್ ಲಾಸ್ಟ್ ಪ್ರಾಬ್ಲಮಲ್ಲಿ ಒಂದು ಹಿಂಟ್ ಮಾಡಿದ್ವಿ. ಸೊ ಪ್ರಪೋರ್ಷನೇಟ್ ಏನು ಕೊಟ್ಟಿದ್ರಲ್ಲಿ ಅದರ್ ಎಕ್ಸ್ಪೆನ್ಸಸ್ ಟು ಡೈರೆಕ್ಟ್ ವೇಜಸ್. ಸೊ ಫಸ್ಟ್ ಯಾವ್ದು ಬರುತ್ತೋ ಅದೇನಾಗುತ್ತೆ ನ್ಯೂಮರೇಟರ್ ಆಗುತ್ತೆ, ಸೆಕೆಂಡ್ ಎಕ್ಸ್ಪೆನ್ಸ್ ಯಾವ್ದು ಬರುತ್ತೋ ಅದು ನ್ಯೂಮರೇಟರ್ ಆಗುತ್ತೆ. ಸೊ ಅಲ್ಲಿ ಬೇಸಿಸ್ ಯಾವುದ್ರ ಬೇಸಿಸ್ ಮೇಲೆ ಮಾಡ್ತಾ ಇದ್ದೀವಿ ಆ ಬೇಸಿಸ್ ಬಂದು ಡಿನಾಮಿನೇಟರ್ ಆಗುತ್ತೆ. ಸೊ ಹಿಯರ್ ವಿ ಆರ್ ಡೂಯಿಂಗ್ ಆನ್ ಡೈರೆಕ್ಟ್ ವೇಜಸ್ ಇಸ್ ದ ಬೇಸಿಸ್. ಸೊ ವಾಟ್ ಈಸ್ ಅ ಫೈಂಡಿಂಗ್ ವ್ಯಾಲ್ಯೂ ಹಿಯರ್, ಅದರ್ ಎಕ್ಸ್ಪೆನ್ಸಸ್. ಸೊ ಫೈಂಡಿಂಗ್ ವ್ಯಾಲ್ಯೂ ಆಲ್ವೇಸ್ ನ್ಯೂಮರೇಟರ್, ಬೇಸಿಸ್ ವ್ಯಾಲ್ಯೂ ಆಲ್ವೇಸ್ ಡಿನಾಮಿನೇಟರ್. ಸೊ ಅದರ್ ಎಕ್ಸ್ಪೆಂಡೇಜ್ ಅದರ್ ಎಕ್ಸ್ಪೆನ್ಸಸ್ ಆಸ್ ಅ ಪರ್ಸೆಂಟೇಜ್ ಆಫ್ ಡೈರೆಕ್ಟ್ ವೇಜಸ್. ಸೊ ಏನಂತ ಬರ್ಕೊಂತೀವಿ ಫಾರ್ಮುಲಾ, ಅದರ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್ ಇಂಟು 100. ಸೊ ಅದರ್ ಎಕ್ಸ್ಪೆನ್ಸಸ್ ಹೌ ಮಚ್ ದೇ ಹಾವ್ ಗಿವನ್ ದ ಕ್ವಶನ್, 20,000. ಡೈರೆಕ್ಟ್ ವೇಜಸ್ ಎಷ್ಟು ಕೊಟ್ಟಿದ್ದಾರೆ? 20,000. ಡೋಂಟ್ ಟೇಕ್ ದ ಡೈರೆಕ್ಟ್ ವೇಜಸ್ ವಾಟ್ ದೇ ಹಾವ್ ಗಿವನ್ ಇನ್ ದ ಕ್ವಶನ್. ದಿಸ್ ಈಸ್ ದ ಇನ್ಫಾರ್ಮೇಷನ್ ರಿಲೇಟ್ ಟು ಜಾಬ್ ನಂಬರ್ 718. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ಏನು ಹೇಳ್ತಾ ಇದೆ, ಅದರ್ ಎಕ್ಸ್ಪೆಂಡಿಚರ್ಸ್ ಈ ಜಾಬ್ಗೆ ಅವ್ರು ಕೊಟ್ಟಿಲ್ಲ. ಸೊ ಪ್ರೀವಿಯಸ್ ಕಾಸ್ಟ್ ಶೀಟಿಂದ ವ್ಯಾಲ್ಯೂಸ್ ತಗೋಬೇಕಾಗತ್ತೆ ಅದರ್ ಎಕ್ಸ್ಪೆನ್ಸಸ್ ಬೇಸಿಸ್. ಸೊ ಬೇಸಿಸ್ ಏನು ಕಳೆದರೆ, ಪ್ರೀವಿಯಸ್ ಕಾಸ್ಟ್ ಶೀಟಲ್ಲಿ ಅದರ್ ಎಕ್ಸ್ಪೆನ್ಸಸ್ 20,000 ಇದೆ, ಪ್ರೀವಿಯಸ್ ಕಾಸ್ಟ್ ಶೀಟಲ್ಲಿ ಡೈರೆಕ್ಟ್ ವೇಜಸ್ 20,000 ಇದೆ. ಸೊ ಎರಡು ನಾವು ದೇ ಹಾವ್ ಗಿವನ್ ಎ ಹಿಂಟ್. ಸೊ ಪ್ರೀವಿಯಸ್ಲಿ ವಿ ರೆಕಾರ್ಡೆಡ್ 20,000 ಆಸ್ ಅದರ್ ಎಕ್ಸ್ಪೆನ್ಸಸ್, ಡೈರೆಕ್ಟ್ ವೇಜಸ್ ಆಸ್ 20,000. ಸೊ ವೆನ್ ಯು ಟೇಕ್ ದ ಬೇಸಿಸ್ ಅದರ್ ಎಕ್ಸ್ಪೆನ್ಸಸ್ ಡಿವೈಡ್ ಬೈ ಡೈರೆಕ್ಟ್ ವೇಜಸ್ ಇಂಟು 100, ಸೊ ಅದರ್ ಎಕ್ಸ್ಪೆನ್ಸಸ್ ಹೌ ಮಚ್, 20,000 ಡಿವೈಡ್ ಬೈ ಡೈರೆಕ್ಟ್ ವೇಜಸ್ ಹೌ ಮಚ್, 20,000. ಸೊ ಇಂಟು 100 ಮಾಡಿ ವಿಲ್ ಗೆಟ್ 100% ಬರುತ್ತೆ. ಸೊ ವಿ ಶುಡ್ ಟೇಕ್ 100% ಆಫ್ ಡೈರೆಕ್ಟ್ ವೇಜಸ್. ಯಾವ ಥರ ಅಂತ ಪ್ರಾಬ್ಲಮಲ್ಲಿ ನೋಡೋಣ. ಸೊ ಫಸ್ಟ್ ದಿಸ್ ಇಸ್ ದ ಫಸ್ಟ್ ವರ್ಕ್ ನೋಟ್, ಹಿಂಟ್ ಮಾಡ್ಕೋಬೇಕು. ಏನು ಹಿಂಟ್ ಕೊಟ್ಟಿದ್ರೆ, ಯಾವ ಎಕ್ಸ್ಪೆನ್ಸ್ ಕೊಟ್ಟಿಲ್ಲ ಆ ಎಕ್ಸ್ಪೆನ್ಸ್ಗೆ ಪರ್ಸೆಂಟೇಜ್ ಮಾಡಬೇಕು. ಸೊ ಅದರ್ ಎಕ್ಸ್ಪೆನ್ಸಸ್ ಟು ಡೈರೆಕ್ಟ್ ವೇಜಸ್ ಮಾಡ್ಕೊಂಡಿದ್ದೀವಿ. ಸೊ ಪರ್ಸೆಂಟೇಜ್ ಎಷ್ಟು ಬಂದಿದೆ, 100% ಬಂದಿದೆ. ಸೊ ವೆಲ್ ಡೂಯಿಂಗ್ ಪ್ರಾಬ್ಲಮ್ ದಟ್ ವಿ ಶುಡ್ ಇಂಪ್ಲಿಮೆಂಟ್. ಸೊ ಫಸ್ಟ್ ವಾಟ್ ವಿ ಶುಡ್ ಡೂ, ಜಾಬ್ ಕಾಸ್ಟ್ ಶೀಟ್ ಆಫ್ ಜಾಬ್ ನಂಬರ್ 718, ಪರ್ಟಿಕ್ಯುಲರ್ಸ್ ರುಪೀಸ್. ಸೊ ಮೆಟೀರಿಯಲ್ಸ್ ಡೈರೆಕ್ಟಾಗಿ ತಗೋದ ಕ್ವಶನ್ ಇದೆ, ಡೈರೆಕ್ಟಾಗಿ 600 ಮೆಟೀರಿಯಲ್, ಲೇಬರ್ 400 ಇದೆ. ಸೊ ಕಂಪ್ಯೂಟಿಂಗ್ ಆಫ್ ದ ಟು ವಾಟ್ ವಿ ಕನ್ಸಿಡರ್ಸ್ ಪ್ರೈಮ್ ಕಾಸ್ಟ್ ಅನ್ಬೋದು 1,000 rupees. ನೆಕ್ಸ್ಟ್ ಫ್ಯಾಕ್ಟ್ರಿ ಓವರ್ಹೆಡ್. ಸೊ ಮಿಷನ್ ನಂಬರ್ 215 ಫಾರ್ 40 hours. ಸೊ 40 hours ಇಂಟು 3.5. ಆ್ಯಂಡ್ ಮಿಷನ್ ನಂಬರ್ 169, 30 hours, ದೇಗ ಮಿಷನ್ ಅವರ್ ರೇಟ್ 4. ಸೊ 30 hours ಇಂಟು 4 ವಿಲ್ ಗೆಟ್ 120. ಸೊ ಮಿಷನ್ ನಂಬರ್ 215, 40 hours ಇಂಟು 3.5 ಈಚ್ ವಿಲ್ ಗೆಟ್ 140. ಮಿಷನ್ ನಂಬರ್ 169, 30 hours ಅಟ್ ರುಪೀಸ್ 4 ಈಚ್,
will get 120. Next adjustment, they have given 6 welders worked on job for 5 days. So 6 welders into 5 days into how many hours they worked? For 8 hours. So 6 into 5 into 8, how much we are paying? 20 paise. So direct again load bani highlight maadidivi welders ಎಷ್ಟ್ ಕೊಡ್ತಾ ಇದೀವಿ, 6 ವೆಲ್ಡರ್ಸ್ ಇದಾರೆ, ಎಷ್ಟು ದಿನ ಕೆಲಸ ಮಾಡಿದ್ರು? 5 ಡೇಸ್ ಕೆಲಸ ಮಾಡಿದ್ರು. ಹೌ ಮಚ್ ದೇ ವರ್ಕ್ ಫಾರ್ ಈಚ್ ಡೇ? 8 ಅವರ್ಸ್ ಇಂಟು ಹೌ ಮಚ್, ವಾಟ್ ಇಸ್ ದ ರೇಟ್? 20 ಪೈಸೆ. ಸೊ ವಿ ಕ್ಯಾನ್ ರೈಟ್ 6 ಇಂಟು 6 ವೆಲ್ಡರ್ಸ್ ವರ್ಕ್ಡ್ ಫಾರ್ 5 ಡೇಸ್ ವರ್ಕ್ಡ್ ಫಾರ್ 8 ಅವರ್ಸ್ ವಿಲ್ ಪೇ ಫಾರ್ 20 ಪೈಸೆ ಈಚ್. ಸೊ 6 ಇಂಟು 5 ಇಂಟು 8 ಇಂಟು 20 ಪೈಸೆ ವಿಲ್ ಗೆಟ್ 48 ರುಪೀಸ್ ವೇಜಸ್ ಫಾರ್ ವೆಲ್ಡರ್ಸ್. ಸೊ ಅಡ್ಜಸ್ಟ್ಮೆಂಟ್ ಏನು ಹೇಳ್ತಾ ಇದೆ, ವಾಟ್ ಇಸ್ ದ ಪ್ರಪೋರ್ಷನೇಟ್ ಇಲ್ಲ ಅದರ್ ಎಕ್ಸ್ಪೆನ್ಸಸ್ ದೇ ಶುಡ್ ನಾಟ್ ಗಿವನ್ ಇನ್ ದ ಕ್ವಶನ್, ದೇ ವಿಲ್ ಗಿವ್ ಓನ್ಲಿ ಹಿಂಟ್. Other expenditure of the concern not apportioned for the calculation of machine hour rate or direct rates amounted to rupees 20,000. The total direct wages for the period is 20,000. So, proportionate model na maadbeku. So, we will get the percentage. How much we will get? 100% of basis. So, base yavudu illi other expenses ke direct wages. So, we can write 100% of the wages. So, we adjustment nodkoli, ee tara percentages na find out madre, basis yadirutte, aa amount mele matte percentage madbeku. Illi wages ellide, what is the wages? Go back to your prime cost. Labor cost andre wages antane artha adu. So, how much wages we have? 400. What is the adjustment value we have? 100%. So, other expenses direct wages, when you calculating, other expenses direct wages, when you calculate, we will get 100% of direct wages. So, 100% of direct wages. So, now, itra percentages bandaga, now, yaw problem maadta adhi, yaw problem, yaw cost sheet maadta adhi, yaw cost sheet alra values na maath tagabeku. Only to find out the hints, we can use previous year cost sheet values. After the finding out the percentages, we will take current year cost sheet values to get the final value. So, current year cost sheet alli wages estide 400. What is other expenses? Estimate bandi the answer namge 100% of direct wages. How much direct wages we have in the question? 400. So 400 into 100% will get again 400. So overall R together will get 708. So 1000 into 708 will get work cost 1708. So it's a very important hint how to calculate the hints. So when the question we're not giving the values of any expenditure, for that, we should find out the percentages based on the given hints.